हाय एल्लरिगू नमस्कार एल्लरिगू अरसीमने यूट्यूब चैनल के स्वागत दसरा डेसली वीडियोस स्वल स्वल्प क्लिपिंग नानु वीडियो मिटे अदन इवतु निम जो शेर मीनि नान हिंदी वीडियो रमेश बेंगलूरिंद बंद दसरा अंत इवे बेगे होरड़ताने रेडिया चामुंडी बेटक होती श्रावणिंग रमेश अथवा सरत इब्रे यारू बंद तुम खुशी आगे कल्सकोड़े मनसीर अण यीर अंत कल्लो हाँ मध्यान गंटे हर हाँता है श्रावणिंगे इवतु डांस प्रोग्राम मकड़ दसरा मध्यान एर गंटे हे डांस इवगा रेडीतावी आगे नमने पक्कदवरु पुण्य अंतेली अवरु ब्यूटीशियन कोर्स माडिदारे अवर कैयल्ले सीरे एल्ल हाकिस्कोंडु मेकअप एन्नु माड्सिकोळ्ळिल्ल नानु सीरे मात्र हाकिस्कोंडे कच्चे अल्वा ओसलन्नु अवळिगे कच्चे उड्सिदिद्दु इवरेने ई सलन्नु कच्चे उड्सिदि इवरेने निमगे एनादरू सण्ण पुट्ट फंक्षन्स मद्वेगळिगे एनादरू बेकु अंद्रे इवर नंबर नानु केळगडे डिस्क्रिप्शन अल्लि हाकिर्तीनि कांटाक्ट माड्कोळ्ळि ತುಂಬ ಚೆನ್ನಾಗಿ ಮಾಡ್ತಾರೆ ಮೈಸೂರು ಸುತ್ತಮುತ್ತ ನಿಮಗೆ ಏನಾದರೂ ಬೇಕು ಅಂದ್ರೆ ಪ್ಲೀಸ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನನ್ನ ನಂಬರ್ನ ಕೊಟ್ಟಿರ್ತೀನಿ ಹಾಗೆ ನಾನು ಶಾವಣ್ಯ ನಮ್ಮ ಅಕ್ಕನ ಮಗ ಮತ್ತೆ ರಾಘು ಇಷ್ಟು ಜನನು ಹೊರಟಿದೀವಿ ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಸ್ನಾಕ್ಸ್ ನ ತಗೊಂಡು ಹೋಗ್ತಿರ್ತೀನಿ ಯಾಕೆಂದ್ರೆ ಅಲ್ಲಿ ಎಷ್ಟು ಹೊತ್ತಾಗುತ್ತೋ ಏನು ಅನ್ನೋದು ಗೊತ್ತಿಲ್ಲ ಇದು ಮಕ್ಕಳ ದಸರಾ 2 ದಿವಸ ಇರುತ್ತೆ ಕಲಾ ಮಂದಿರದಲ್ಲಿ ಹಾಗಾಗಿ ಅಲ್ಲಿಗೆ ಹೊರಡ್ತಾ ಇದೀವಿ ಇದು ಬಂದು ಕುಕ್ರಳ್ಳಿ ಕೆರೆ ಇದೆಯಲ್ಲ ಅಲ್ಲಿ ಬರೋದು ಕಲಾ ಮಂದಿರ ನಾನು ಇದೆ ಫಸ್ಟ್ ಟೈಮ್ ಕಲಾ ಮಂದಿರಕ್ಕೆ ಹೋಗ್ತಾ ಇರೋದು ಇಲ್ಲಿ ಬಂದು ಅವಾಗವಾಗ ನಾಟಕಗಳು ಆಗ್ತಾ ಇರುತ್ತೆ ದೊಡ್ಡ ದೊಡ್ಡವರು ಸುಮಾರು ನಾವು ಪೇಪರಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಕಲಾ ಮಂದಿರದಲ್ಲಿ ನಾಟಕಗಳು ಅಂದ್ರೆ ಗವರ್ನಮೆಂಟ್ ಫಂಕ್ಷನ್ಸ್ ಗಳೆಲ್ಲ ಜಾಸ್ತಿ ಇಲ್ಲಿ ನಡೆಯತಾ ಇರುತ್ತೆ ಇದೆ ಫಸ್ಟ್ ಟೈಮ್ ಕಲಾ ಮಂದಿರದ ಎಕ್ಸ್‌ಪೀರಿಯನ್ಸ್ ಶ್ರಾವಣಿಂಗೂ ಅಷ್ಟೇ ಕಲಾ ಮಂದಿರ ಇದೆ ಫಸ್ಟ್ ಟೈಮ್ ಸುಮಾರು ಹಳ್ಳಿಗಳಿಂದ ಎಲ್ಲ ಬಂದಿರ್ತಾರೆ ಅಕ್ಕಪಕ್ಕದ ಊರು ಹಳ್ಳಿಗಳು ಎಲ್ಲ ಕಡೆಯಿಂದನೂ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಡ್ಯಾನ್ಸ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ಅವರಿಗೆ ಒಂದು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ ಆ ಟೈಮಿಂಗ್ಸ್ ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಡ್ಯಾನ್ಸ್ ಮಾಡಿ ವಾಪಸ್ ಕರ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ಶ್ರಾವಣಿಂಗೆ ಇವಾಗ ಬಂದಿದೀವಿ ಆಲ್ಮೋಸ್ಟ್ ನಾವೇ ಫಸ್ಟ್ ಬಂದಿದ್ದು ಅಂತಾನೆ ಹೇಳಬಹುದು ನಮ್ಮ ಗ್ರೂಪ್ ಅಲ್ಲೆಲ್ಲ ಆಮೇಲೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಂದ್ರು ಒಂದಷ್ಟು ಫೋಟೋಸ್ ಗಳಾದ್ವು ಮತ್ತೆ ಅಲ್ಲೇ ಮಕ್ಕಳದು ಏನಾದರೂ ಕರೆಕ್ಷನ್ ಇದ್ರೆ ಎಲ್ಲ ಕರೆಕ್ಷನ್ ಎಲ್ಲ ಮಾಡ್ಕೊಂಡು ಇವಾಗ ಲಂಚ್ ಬ್ರೇಕ್ ಕೂಡ ಹಾಕಿಬಿಡ್ತು ಹಾಗಾಗಿ ಸ್ವಲ್ಪ ಹೊತ್ತು ಕೂತಿದ್ವಿ ಅಂತಾನೆ ಹೇಳಬಹುದು ತುಂಬಾ ಹೊತ್ತು ಕೂತ್ಬಿಟ್ವಿ ಮತ್ತೆ ಏನು ಅಷ್ಟು ಬೋರ್ ಅನಿಸಲಿಲ್ಲ ಯಾಕಂದ್ರೆ ಬೇರೆ ಬೇರೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾನೆ ಇದ್ರಲ್ವಾ ಹಾಗಾಗಿ ನಾನು ಇದೆ ಫಸ್ಟ್ ಟೈಮ್ ಕಲಾಮಂದಿರದೊಳಗಡೆ ಹೋಗ್ತಾ ಇದ್ದೆ ಏನೋ ಒಂದರ ಚೆನ್ನಾಗಿತ್ತು ಅನ್ನಿಸ್ತು ಹಾಗೆ ತುಂಬಾ ಗಜಿಬಿಜಿ ಎಲ್ಲ ಏನು ಇರಲಿಲ್ಲ ಯಾಕಂದ್ರೆ ಯಾರ್ ಮಕ್ಕಳದು ಪ್ರೋಗ್ರಾಮ್ ಮುಗಿತೋ ಅವರನ್ನ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ದರು ಜಾಸ್ತಿ ಇವತ್ತು ಏನು ಕೂರಿಸ್ತಾ ಇರಲಿಲ್ಲ ಮಾತ್ರ ಮಕ್ಕಳೆಲ್ಲ ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದರು ಅದರಲ್ಲಿ ನನಗೆ ಇದಂತೂ ತುಂಬಾನೇ ಇಷ್ಟ ಆಯ್ತು ಎಷ್ಟು ಜನ ಸೇರಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಸಕ್ಕತ್ ಜನ ಸೇರಿ ಡ್ಯಾನ್ಸ್ ಮಾಡಿದ್ರು ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಇಷ್ಟು ಲಿಮಿಟ್ ಅಂತ ಇರುತ್ತೆ ಡ್ಯಾನ್ಸ್ಗೆ ಸಾಂಗ್ಗೆ ಜಾಸ್ತಿ ಲೆಂತ್ ಇರಬಾರ್ದು ಇವರು ಸ್ವಲ್ಪ ಲೆಂತ್ ಜಾಸ್ತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಂದುಬಿಟ್ಟಿದ್ರು ಅರ್ಧಕ್ಕೆ ಆಫ್ ಆಗಿಬಿಡ್ತಲ್ಲ ಆವಾಗ ಅವ್ರ ಮುಖ ನೋಡೋದಕ್ಕೆ ಸ್ವಲ್ಪ ಬೇಜಾರಾಯಿತು ಬಟ್ ನಮ್ಮ ಶ್ರಾವಣಿಯವ್ರದ್ದು ಆ ಥರ ಇರಲಿಲ್ಲ ಅವ್ರು ಎಷ್ಟು ಕೇಳಿದರು ಸಾಂಗು ಅಷ್ಟನ್ನೇ ಮಾತ್ರ ಮಾಡಿದರು ಹಾಗೆ ಈಗ ಇಲ್ಲೆಲ್ಲರೂ ಕೂಡ ಬಂದು ರೆಡಿಯಾಗಿ ಸ್ವಲ್ಪ ಫೋಟೋಸ್ ಎಲ್ಲ ಮಾಡ್ಕೊಂತಿದ್ದಾರೆ ಶ್ರಾವಣ್ಯ ಬಂದು ಸ್ಕೂಲಿಂದ ಹೋಗಿರೋದಲ್ಲ ಇದೊಂದು ಸ್ವರುಚಿ ರುಚಿ ಮನೆ ರಂಗಭೂಮಿ ಅಂತ ಹೇಳಿ ಆ ಕಡೆಯಿಂದ ಇವಳು ಹೋಗಿದ್ದಿದ್ದು ಡ್ಯಾನ್ಸ್ ಗೆ ಇವರೆಲ್ಲ ಬೇರೆ ಬೇರೆ ಸ್ಕೂಲು ಬೇರೆ ಬೇರೆ ಕ್ಲಾಸ್ ಅವರು ಕೂಡ ಹೌದು ಹಾಗಾಗಿ ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಒಂದು 3 ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರು ಹಾಗೆ ಸೀರೆನೂ ಕೂಡ ತಗೊಂಡು ಬಂದಿದ್ರು ಬಟ್ ನಾನು ಅವಳಿಗೆ ಬ್ಲೌಸ್ ಹೊಲಿಯಕ ಆಗಲಿಲ್ಲ ನಾನು ಬ್ಲೌಸ್ ಹೊಲಿಯೋಣ ಅನ್ಕೊಂಡೆ ಅಷ್ಟರಲ್ಲಿ ನಾವು ಸ್ವಲ್ಪ ಎಲ್ಲ ಕೆಲಸ ಇತ್ತು ಅಂತ ಹೋಗ್ಬಿಟ್ಟಿದೆ ಹೊಲಿಯಕ ಆಗಲಿಲ್ಲ ಅಂತ ಹೇಳಿ ಗೋಲ್ಡ್ ಕಲರ್ ಮಿಕ್ಸ್ ಮಾಡಿ ಹಾಕಿದೆ ಅದರನ್ನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಎಲ್ಲರಿಗೂ ಖುಷಿಯಾಯಿತು ಹಾಗೆ ಡ್ಯಾನ್ಸ್ ಮಾಡಿದವರು ಎಲ್ಲರಿಗೂ ಕೂಡ ಅಲ್ಲಿ ಒಂದು ಸರ್ಟಿಫಿಕೇಟ್ ಹಾಗೆ ಮೆಮೋಂಟ ಕೂಡ ಕೊಡ್ತಿದ್ರು ಹಾಗೇನೇ ಅಲ್ಲಿ ಕಲಾ ಮಂದಿರದವರು ಏನು ಇನ್ಚಾರ್ಜ್ ಇರ್ತಾರೆ ಅವರು ಹೋಗಿ ಇಸ್ಕೊಂಡ್ರು ನಾನು ಇವ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವ್ರದ್ದೆಲ್ಲ ಒಂದೊಂದು ಕತೆ ಹೇಳ್ತಾರೆ ಸನ್ಸನ್ವರ ಮತ್ತೆ ಮೋಟಿವೇಶನ್ ಸ್ಪೀಚ್ ಕೂಡ ಮಾಡ್ತಾರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಹೇಳಿ ನಾನು ಕುವೆಂಪು ನಗರದಲ್ಲಿ ಅಡ್ರೆಸ್ ಇದೆ ಕೊಡ್ತೀನಿ ಪ್ರತಿ ಶನಿವಾರ 4:30ಗೆ ಕತೆ ಹೇಳೋಣ ಅಂತೇಳಿ ಒಂದು ಪ್ರೋಗ್ರಾಮ್ನ ಮಾಡ್ತಾರೆ ಅಲ್ಲಿ ಮಕ್ಕಳಿಗೆ ಬುಕ್ಸ್ ಗಳನ್ನ ಗಿಫ್ಟ್ ಆಗಿ ಕೊಡ್ತಾರೆ ಹಾಗೆ ಹೊರಗಡೆ ಬಂದ್ರೆ ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ ತರ ನಡೀತಾ ಇತ್ತು ಬಟ್ ಏನು ನಾವೇನು ನೋಡಕ್ಕೆ ಹೋಗಲಿಲ್ಲ ಟೈಮ್ ಆಗಿದ್ರಿಂದ ಬಂದ್ಬಿಟ್ವಿ ಹಾಗೆ ಬಂದು ಶ್ರಾವಣಿಗೆ ಡ್ರೆಸ್ ಎಲ್ಲ
ತೆಗ್ಸಿ ಎಲ್ಲ ಆದಮೇಲೆ ಶಾವಣ್ಯ ರಾಘು ಮತ್ತು ನಮ್ಮ ಅಕ್ಕನ ಮಗ ಮೂರು ಜನನೂ ಅವರು ಇದಕ್ಕೆ ಹೋದರು ಯುವ ದಸರಾ. ಯುವ ದಸರಾ ಬಂದು ನಮ್ಮ ಮನೆಯಿಂದ ಸ್ವಲ್ಪ ದೂರ, ಈ ವರ್ಷ ರಿಂಗ್ ರೋಡಿಗೆ ಶಿಫ್ಟ್ ಆಗಿರದೆ, ಹಾಗಾಗಿ ಅವರು ಅಲ್ಲಿಗೆ ಹೋದರು. ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಶ್ರುತಿ ನಾನು ಇಬ್ಬರೂ ಲೈಟಿಂಗ್ಸ್ ನೋಡೋಕೆ ಹೋಗೋಣ ಅಂತೇಳಿ. ಕಾರಲ್ಲಿ ಹೋಗೋದಕ್ಕಿಂತ ಬೈಕಲ್ಲಿ ಲೈಟಿಂಗ್ಸ್ ನೋಡೋದಕ್ಕೆ ನನಗೆ ತುಂಬ ಇಷ್ಟ, ಹಾಗಾಗಿ ನಾನು ಶ್ರುತಿ ಇಬ್ಬರು ಲೈಟಿಂಗ್ಸ್ಗೆ ಹೋಗ್ತಿದ್ದೀವಿ. ಇದು ಬಂದು ನಂಜನಗೂಡು ರೋಡು, ಇಲ್ಲಿಂದನೇ ಲೈಟಿಂಗ್ಸ್ ಸ್ಟಾರ್ಟ್ ಆಗಿರೋದು. ನಂಜನಗೂಡು ಮೇನ್ ರೋಡ್ ಇದು, ಅದ್ರ ಜೊತೆಗೆ ನೋಡಿ ಟ್ರಾಫಿಕ್ ಕೂಡ ಎಷ್ಟಿದೆ ಅಂದರೆ, ನಾನು ಈ ಥರ ಟ್ರಾಫಿಕ್ಕಲ್ಲಿ ನಾವು ಗಾಡಿ ಓಡಿಸೋದು ದಸರಾದಲ್ಲಿ ಮಾತ್ರ ಅಂತಲೇ ಹೇಳ್ಬೋದು. ವೀಕೆಂಡಲ್ಲೂ ಕೂಡ ಸ್ವಲ್ಪ ಟ್ರಾಫಿಕ್ ಆಗುತ್ತೆ, ಬಟ್ ಇಷ್ಟೊಂದೆಲ್ಲ ಆಗಲ್ಲ. ದಸರಾ ಒಂದು ಮೂರು ನಾಲ್ಕು ದಿನ ಇದೆ ಅನ್ನುವಾಗ ಈ ಥರ ಲೈಟಿಂಗ್ಸಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಕೂಡ ಆಗುತ್ತೆ. ಹಾಗೆ ನಾನು ಶ್ರುತಿ ಕೂಡ ಇಬ್ಬರೂ ಹೋದ್ವಿ. ಏನೋ ಒಂಥರ ಚೆನ್ನಾಗಿರುತ್ತಲ್ವ ಫ್ರೆಂಡ್ಸ್ ಜೊತೆನೂ ಕೂಡ ಹೋದರೆ. ಹೋದರೆ ಮುಂದೆ ಹೋದರೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡ್ತು. ನನಗೆ ಈ ಥರ ಇದ್ದಾಗ ಸ್ವಲ್ಪ ಗಾಬರಿ ಆಗಿಬಿಡುತ್ತೆ ಗಾಡಿ ಓಡಿಸೋದಕ್ಕೆ, ಆದರೂ ಪರವಾಗಿಲ್ಲ ಅಂತೇಳಿ ಹೆಂಗೋ ಗಾಡಿ ಓಡಿಸಿ ಸ್ವಲ್ಪ ಹಿಂದೆನೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಬ್ಬರು ನಡ್ಕೊಂಡು ಹೋಗಿ ಅರಮನೆ ನೋಡಿಕೊಂಡು ಎಕ್ಸಿಬಿಷನ್ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಇವರೇನೇ ಶ್ರುತಿ ಅಂತೇಳಿ ತುಂಬ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಮ್ಮ ಮನೆ ಪಕ್ಕದವರು. ಹಾಗೆಯೇ ಇವತ್ತಿಬ್ಬರೂ ಕೋಇನ್ಸಿಡೆಂಟು ಒಂದೇ ಥರ ಡ್ರೆಸ್ ಕೂಡ ಹಾಕ್ಕೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಒಂದು ಬಸವಣ್ಣವ್ರದ್ದು ಸ್ಟ್ಯಾಚ್ಯೂ ಇದೆ, ಅಲ್ಲೂ ಕೂಡ ದೀಪಾಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು, ಫೋಟೋಸ್ ಎಲ್ಲ ತೊಗೊಂಬೋದಿತ್ತು. ಹಾಗಾಗಿ ಅಲ್ಲಿ ಇಬ್ಬರು ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಅಲ್ಲಿಂದ ಅರಮನೆ ವ್ಯೂವು ರೋಡ್ ವ್ಯೂ ಎಲ್ಲ ಹೇಗೆ ಕಾಣಿಸುತ್ತೆ ಅಂತೆಲ್ಲ ನೋಡ್ಕೊತಾ ಇದ್ವಿ. ನಾವೇನಾದರೂ ಕಾರಲ್ಲಿ ಹೋದರೆ ಈ ಥರ ಎಲ್ಲ ಇಳಿದು ಹತ್ತು ಎಲ್ಲ ಏನು ಮಾಡೋದಕ್ಕಾಗಲ್ಲ, ಸುಮ್ಮನೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಅದರಲ್ಲೂ ಈಗಂತೂ ಒನ್ ವೇ ಆಗಿರೋದ್ರಿಂದ ಎಲ್ಲಿ ರೋಡ್ ಕ್ರಾಸ್ ಮಾಡಬೇಕು ಏನು ಅನ್ನೋದೇ ಕನ್ಫ್ಯೂಸನ್. ಬೇರೆ ಊರಿಂದ ಬಂದಿರೋರಿಗೆ ಅಷ್ಟು ಕನ್ಫ್ಯೂಸ್ ಆಗೋದಿಲ್ಲ, ಅಂದರೆ ರೂಟ್ ಮ್ಯಾಪ್ ಯಾವ ಥರ ಇರುತ್ತೋ ಆ ಥರ ಹೋಗ್ತಾ ಇರ್ತಾರೆ. ನಮಗೆ ಯಾವಾಗಲೂ ಓಡಾಡಿರೋರಿಗೆ ವಾ ಇದೇ ಒಂದೇ ಆಗಿದೆ, ನಿನ್ನ ಎಷ್ಟು ದೂರ ಇದೆ ಏನು ಅಂತೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ನಾವು ಸೈಡ್ಗೆ ಗಾಡಿ ನಿಲ್ಲಿಸ್ಬಿಟ್ಟು ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ವಿ. ಹಾಗೆಯೇ ಟಾಂಗಾದಲ್ಲಿ ಹೋಗೋಣ ಅಂತಲೂ ಕೂಡ ಡಿಸೈಡ್ ಮಾಡಿದ್ವಿ, ಬಟ್ ಡಿಸೈಡ್ ಅಂತೇನಿಲ್ಲ, ಸ್ವಲ್ಪ ಕೇಳೋಣ ಅಂತ ಹೋದ್ವಿ. ಅಲ್ಲೋದ್ರೆ ಒಬ್ಬರಿಗೆ ಒಂದೂವರೆ ಸಾವಿರ ಒಂದು ಸಾವಿರ ಹೇಳ್ತಿದ್ರು, ಬಟ್ ಟ್ರಾಫಿಕ್ ಇರೋದ್ರಿಂದ ಅದರಲ್ಲಿ ಹೋದ್ರೂ ತುಂಬಾ ಲೇಟ್ ಆಗಿಬಿಡುತ್ತೆ, ಬರೀ ಟಾಂಗಾದಲ್ಲಿ ಹೋಗಿ ಬರೋಕ್ಕಾಗುತ್ತೆ ಅಂತೇಳಿ ಸುಮ್ಮನೆ ಹಂಗೆ ವಿಚಾರಿಸ್ಕೊಂಡು ಅರಮನೆಗೆ ಎಂಟ್ರಿ ಕೊಟ್ವಿ. ನಾವು ಪ್ರತಿ ವರ್ಷವೂ ನಾನು ಈ ಲೈಟಿಂಗ್ಸಲ್ಲಿ ಅರಮನೆನ ಒಂದ್ಸಲ ಎರಡು ಸಲನಾದರೂ ನೋಡೇ ನೋಡ್ತೀನಿ. ಬೇಜಾರಂತೂ ನಮ್ಗೆ ಆಗೋದೇ ಇಲ್ಲ ಅರಮನೆಗೆ ಹೋಗಪ್ಪ ಎಷ್ಟು ಸಲ ಹೋಗ್ತೀವಿ ಅಂತ, ಬಟ್ ಜನ ನೋಡಿದ್ರೆ ಸ್ವಲ್ಪ ಹಂಗೆ ಅನಿಸುತ್ತೆ ಯಪ್ಪ ಬರಬಾರ್ದಾಗಿತ್ತು ಅಂತ. ಆದರೆ ನಮ್ಗೆ ಯಾವತ್ತೂ ಲೈಟಿಂಗ್ಸ್ ನೋಡೋಕ್ಕಾಗಲಿ ಅರಮನೆ ನೋಡೋಕ್ಕಾಗಲಿ ಫ್ಲವರ್ ಶೋ ನೋಡೋಕ್ಕಾಗಲಿ ಬೇಜಾರಂತೂ ಅನಿಸೋದೇ ಇಲ್ಲ. ಹಾಗೆ ಒಂದೊಂದ್ಸಲ ಅರಮನೆ ಒಳಗಡೆನು ಸಿಂಪಲಾಗೆ ಫ್ಲವರ್ ಶೋನ ಮಾಡಿರ್ತಾರೆ, ಹಾಗೆ ಈ ಸಲನೂ ಕೂಡ ಇಷ್ಟೇಷ್ಟು ಸಿಂಪಲಾಗೆ ದಸರಾ ಬಗ್ಗೆ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಬಟ್ ಅಲ್ಲೂ ಕೂಡ ಅಷ್ಟೇ ಫೋಟೋ ವೀಡಿಯೋಸ್ಗೆ ಸಿಕ್ಕಾಪಟ್ಟೆ ಜನ ಅಂದರೆ ಜನ. ಹಾಗೆ ನಾವು ಹೋದಾಗ ನಿನ್ನ ಎರಡು ದಿವಸ ಮೂರು ದಿವಸ ಆಯಿತು ಜಂಬೂ ಸವಾರಿ, ಹಾಗಾಗಿ ಎಲ್ಲ ಅಂದರೆ ಅಲ್ಲಿ ಜಂಬೂ ಸವಾರಿಗೆ ಕೂತ್ಕೊಂಡು ನೋಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಇಲ್ಲೂ ಕೂಡ ಅಷ್ಟೇ, ಪ್ರತಿದಿನ ನವರಾತ್ರಿ ಸ್ಟಾರ್ಟ್ ಆದಮೇಲೆ ಏನಾದರೂ ಒಂದೊಂದು ಫಂಕ್ಷನ್ಗಳು ಆಗ್ತಾನೆ ಇರುತ್ತೆ. ಸೋಮವಾರ ಬಂದು ಇಲ್ಲಿ ಮಂಗ್ಲಿಯವರು ತೆಲುಗು ಸಿಂಗರ್ ಇದ್ದಾರಲ್ಲ ಅವರು ಬಂದಿದ್ರಂತೆ, ಇವಾಗ ಯಾವುದೋ ಒಂದು ಕಚೇರಿ ನಡೀತಾ ಇತ್ತು. ಆದಷ್ಟು ಇಲ್ಲಿ ಹಳೆಯ ಕಾಲದ ಸಂಗೀತಗಳು ಜಾಸ್ತಿ ಅರಮನೆ ಮುಂದೆಗಡೆ ನಡೀತಾ ಇರುತ್ತೆ. ಅಲ್ಲಿ ಅರಮನೆಯಿಂದ ಮುಗಿಸ್ಕೊಂಡು ನಾವು ಎಕ್ಸಿಬಿಷನ್ಗೆ ಹೋಗೋಣ ಅಂತ ಬಂದರೆ ಯಪ್ಪ ರೋಡ್ ಕ್ರಾಸ್ ಮಾಡೋಕ್ಕಂತೂ ಮೊದಲೇ ಆಗಲ್ಲ, ಎಲ್ಲ ಕಡೆ ಬ್ಯಾರಿಕೇಡ್ರ್ ಹಾಕಿದ್ದಾರೆ. ಅಂಡರ್ಗ್ರೌಂಡ್ ಪಾಸಲ್ಲಿ ಹೋಗಬೇಕಿತ್ತು, ಎಷ್ಟು ಜನ ಅಂದರೆ ಯಪ್ಪ ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಹಾಗಾಗಿ ನಾವು ಮುಂದೆ ಹೋಗಿ ಮುಂದೆಯಿಂದ ರೋಡ್ ಕ್ರಾಸ್ ಮಾಡ್ಕೊಬಂದು ಸೈಡಲ್ಲಿ ಒಂದಿದೆ ಇದು ಗೇಟು ಇದಕ್ಕೆ ಹೋಗೋಕ್ಕೆ ಎಕ್ಸಿಬಿಷನ್ಗೆ ಹೋಗೋಕ್ಕೆ. ಅಲ್ಲೇನು ಜಾಸ್ತಿ ಜನ ಓಡಾಡಲ್ಲ, ಬಟ್ ಅಲ್ಲಿ ಏನು ಅಷ್ಟು ಜನಕ್ಕೆ ಗೊತ್ತಾಗಲ್ಲ. ಹಾಗಾಗಿ ಒಳಗಡೆ ನಾವು ಹೆಂಗೋ ಹೋದ್ವಿ, ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಸಲ ಫ್ಲವರ್ ಶೋ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ, ನಾನು ಬೇರೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದ್ನಲ್ಲ, ಹಾಗಾಗಿ ಹೋಗಿ ಬರೋಣ ಲೈಟಿಂಗ್ಸ್ ಅಲ್ಲೂ ಚೆನ್ನಾಗಿದೆ ಅಂತೇಳಿ ಹೋದರೆ ಯಪ್ಪ ಸಿಕ್ಕಾಪಟ್ಟೆ ಜನ. ಅವ್ರ ಜನ ನೋಡಿ ಒಳಗಡೆಗೆ ಎಂಟ್ರಿಯಲ್ಲಿ ಟಿಕೆಟ್ ತೊಗೊಳೋಕ್ಕೇ ಸಿಕ್ಕಾಪಟ್ಟೆ ಜನ ಇದ್ರು ಅಂತೇಳಿ, ಆಗಲ್ಲ ನಮ್ಮ ಕೈಯಲ್ಲಿ ಅಂತೇಳಿ ವಾಪಸ್ ಹೊರಟ್ವಿ ನಾವು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಾಕು, ಜನ ಅಂದರೆ ಜನ. ಯಪ್ಪ ಈ ವರ್ಷವೇ ಇಷ್ಟು ಜನ ಅಂತ ಅನಿಸಿತ್ತು. ನಿಮಗೆ ಹೇಗೆ ಅನ್ನಿಸ್ತು ಮೈಸೂರು ದಸರಾ ಈ ವರ್ಷ, ಯಾರ್ಯಾರೆಲ್ಲ ಬಂದಿದ್ರಿ, ಯಾರೆಲ್ಲ ಎಷ್ಟೆಲ್ಲ ಲೈಟಿಂಗ್ಸ್ ಎಲ್ಲ ನೋಡಿದ್ರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಾವು
ಅರಮನೆ ಮತ್ತು ಎಜುಮಿಷನಿಂದ ಮುಂದೆ ಬಂದು ಗಾಡಿ ನಾವು ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಬರ್ತಾ ಇದ್ದೀವಿ. ಅಲ್ಲಿಂದ ಬಂದು ನಾವು ಆಹಾರ ಮೇಳಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮದು ಏನು ಲೋಕಲ್ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಬಂದಿದ್ದೀವಿ. ಅಂದರೆ ಸಿಟಿ ಒಳಗಡೆನೆ ಒಂದು ಅಂದರೆ ನಾನು ಶ್ರುತಿ ಇಬ್ಬರೂ ಬಂದಿದ್ದೀವಿ ಇಲ್ಲೇ. ಇಲ್ಲಿ ರೋಟಿ ಮತ್ತು ಕರಿಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಇಲ್ಲಿ ಬಂದು ಮಶ್ರೂಮ್ ಮಂಚೂರಿಯನ್ನು ಮತ್ತು ನಾನು ವೆಜ್ ಕಡಾಯಿ ಎಲ್ಲ ತೊಗೊಂಡು ತಿನ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು. ನಾನು ಯಾವಾಗಾದರೂ ಡೇ ಟೈಮಲ್ಲಿ ಹೋದಾಗ ಆ ಹೋಟೆಲ್ದು ರಿವ್ಯೂ ಕೊಡ್ತೀನಿ. ನಾನು ಸುಮಾರು ಜನ ಅಬ್ಸರ್ವ್ ಮಾಡಿರ್ಬೋದು, ನಾನು ಯಾವುದಾದ್ರೂ ಹೋಟೆಲಲ್ಲಿ ಫುಡ್ ಇಷ್ಟ ಆಗಲಿಲ್ಲ, ಬಟ್ಟೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅದ್ರ ಹೆಸರು ಕೂಡ ರಿವೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಹೋಟೆಲ್ದು ಚೆನ್ನಾಗಿತ್ತು ಬಟ್ ನಾನು ವೀಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಇನ್ನೊಂದ್ಸಲ ಯಾವಾಗಾದರೂ ಹೋದಾಗ ವೀಡಿಯೋ ಮಾಡಿ ರಿವ್ಯೂ ಕೊಡ್ತೀನಿ. ಹಾಗೆಯೇ ನೆಕ್ಸ್ಟ್ ಡೇ ಆಯುಧ ಪೂಜೆ, ಸಿಂಪಲಾಗೇ ಎಲ್ಲರ ಮನೇಲೂ ಯಾವ ಥರ ಆಯುಧಗಳನ್ನ ಇಟ್ಟು ಮಿಷಿನ್ಸ್ ಆಗಿರ್ಬೋದು ಎಲ್ಲನೂ ಪೂಜೆ ಮಾಡ್ತಾರೆ, ಅದೇ ಥರ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪ್ರಸಾದ ಏನು ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಕಡಲೆಪುರಿ ಮತ್ತು ಬೂಂದಿಕಾರನ್ನೇ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಜಾಸ್ತಿ ಸ್ಪೆಷಲ್ ಅಂದರೆ ಮಿಷಿನ್ಗಳಿಗೆ ಗಾಡಿಗಳಿಗೆಲ್ಲ ಜಾಸ್ತಿ ಪೂಜೆ ಮಾಡ್ತೀವಿ. ಯಾಕಂದರೆ ನಾನು ರಾಘು ಆಗಿರ್ಬೋದು, ಇವಾಗ ನಾವು ಆ ಫೀಲ್ಡಲ್ಲಿ ಇಲ್ಲ ಅಂತಂದ್ರೂ ನಮಗೆ ಜೀವನ ಕೊಟ್ಟಿದ್ದು, ಜೀವನ ಈ ಹಂತಕ್ಕೆ ಬರೋದಕ್ಕೆ ಹೆಲ್ಪ್ ಆಗಿದ್ದು ಗಾರ್ಮೆಂಟ್ಸ್ ಅಂದಮೇಲೆ ಮಿಷಿನು. ನಾನು ಸುಮಾರು 11-12 ವರ್ಷ ಗಾರ್ಮೆಂಟ್ಸಲ್ಲಿ ನಾನು ಕೆಲಸನ ಮಾಡಿದ್ದೀನಿ, ಹಾಗಾಗಿ ನನಗೆ ಮಿಷಿನ್ ಮೇಲೆ ಏನೋ ಒಂಥರ ಪ್ರೀತಿ ಇದೆ, ಅದ್ರ ಮೇಲೆ ಗೌರವ ಕೂಡ ಇದೆ. ನಾನು ಯಾವತ್ತೂ ದೇವರು ಅಂತಂದರೆ ದೇವ್ರ ರೂಪದಲ್ಲಿ ನಾನು ಮಿಷಿನ್ಸ್ನ ನೋಡ್ತೀನಿ. ನಮ್ಮ ಕಷ್ಟಕಾಲದಲ್ಲಿ ತುಂಬಾ ಹೆಲ್ಪ್ ಆಗಿದೆ. ನಾನು ಹೇಳ್ತೀನಲ್ಲ, ಇವತ್ತು ಏನು ನಮ್ಮ ಜೀವನ ಇದೆ, ಆ ಜೀವನ ಗಾರ್ಮೆಂಟ್ಸಿಂದನೇ ಆಗಿದೆ. ಆದರೆ ಆ ಫೀಲ್ಡಲ್ಲಿ ನಾವಿಬ್ಬರೂ ಇವಾಗ ಇಲ್ಲ, 3 ವರ್ಷದಿಂದ ತುಂಬಾ ಮಿಸ್ ಮಾಡ್ಕೊತೀನಿ ಗಾರ್ಮೆಂಟ್ಸಲ್ಲಿ. ಆಯುಧ ಪೂಜೆ ಆಗಿರ್ಬೋದು, ಇನ್ ಕೇಸ್ ನಾನು ಫಸ್ಟ್ ಟೈಮ್ ಸೀರೆ ಹಾಕ್ಕೊಂಡು ಹೋಗಿದ್ದು ಅಂದರೆ ಆಯುಧ ಪೂಜೆಗೇನೆ ಗಾರ್ಮೆಂಟ್ಸ್ಗೆ. ಅದನ್ನೆಲ್ಲ ಜ್ಞಾಪನಿಸ್ಕೊತಾ ಇರ್ತೀನಿ ಇವಾಗ, ಪ್ರತಿ ವರ್ಷ ಯಾವಾಗಲೂ ಜ್ಞಾಪನಿಸ್ಕೊತಾ ಇರ್ತೀನಿ. ಅದರಲ್ಲೂ ಆಯುಧ ಪೂಜೆ ಟೈಮಲ್ಲಿ ತುಂಬ ಸ್ಪೆಷಲಾಗಿ ಜ್ಞಾಪನಿಸ್ಕೊತಾ ಇರ್ತೀನಿ. ಯಾಕಂದರೆ ಆ ರೆಡಿಯಾಗಿ ಹೋಗೋದು, ಆ ಮಿಷಿನ್ಸ್ ಕ್ಲೀನ್ ಮಾಡೋದು, ಪೂಜೆ ಮಾಡೋದು, ಅದೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ. ಹಾಗೆ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸಿ ಕೆಳಗಡೆ ಬಂದಿದ್ದೀವಿ. ಮಾಮೂಲಿ ರಾಘುದೊಂದು ಕಾರು, ನಂದೊಂದು 2-ವೀಲರು ಮತ್ತು ರಾಘು 2-ವೀಲರು, ಶ್ರಾವಣಿಂದೊಂದು ಇದಿದೆ ಸೈಕಲ್ ಇದೆ, ಇಷ್ಟಕ್ಕೂ ಪೂಜೆ ಮಾಡೋಣ ಅಂತೇಳಿ. ಈ ವರ್ಷ ಸ್ವಲ್ಪ ಲೇಟ್ ಆಯಿತು, ಆಲ್ರೆಡಿ ನಮ್ಮ ಬೀದಿಲಿ ಪೂಜೆ ಎಲ್ಲ ಮುಗ್ದೋಗಿತ್ತು, ಸ್ವಲ್ಪ ಲೇಟಾಗಿ ಮಾಡಿದ್ವಿ. ಪರವಾಗಿಲ್ಲ, ಈ ಸಲ ಅರಮನೆಯಲ್ಲಿ 11 ಗಂಟೆ ಮೇಲೆ ಆಯುಧ ಪೂಜೆ ಸ್ಟಾರ್ಟ್ ಆಗಿದೆ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ 11 ಗಂಟೆ ಮೇಲೇ ನಾವು ಕೂಡ ಪೂಜೆ ಮಾಡಿದ್ವಿ. ಹಾಗೆ ನೀವೆಲ್ಲ ಆಯುಧ ಪೂಜೆ ಹೇಗೆ ಮಾಡಿದ್ರಿ, ನಿಮ್ಮ ಆಯುಧ ಪೂಜೆಗಳು ಯಾವ ಥರ ಇರುತ್ತೆ ಅಂದರೆ, ನಮ್ಮ ಹಳ್ಳಿ ಕಡೆಯೆಲ್ಲ ಮರಿನೇ ಕೋಳಿ ಕುಯ್ತಾರೆ. ನಮ್ಮ ಚಿಕ್ಕವಳಿದಾಗಿದ್ದನ್ನು ನಮ್ಮ ಮನೇಲಿ ಒಂದು ಮಿಷಿನ್ ಇತ್ತು, ಸೀಮೆಣ್ಣೆ ಮೋಟ್ರು, ನೀರು ಹೊಡಿತಾರಲ್ಲ ಅದು, ಅದಕ್ಕೆ ನಮ್ಮಪ್ಪ ಯಾವಾಗಲೂ ಕೋಳಿನೇ ಕುಯ್ತಾ ಇದ್ದಿದ್ದು. ಈಗೂ ಕೂಡ ಹಳ್ಳಿ ಕಡೆ ಸುಮಾರು ಮಿಷಿನ್ ಮನೆ ಅದಕ್ಕೆಲ್ಲ ಕೋಳಿ ಕೂದಿ ಮಾಡ್ತಾರೆ. ನಾನಿಲ್ಲಿ ಮೈಸೂರಿಗೆ ಬಂದಮೇಲೆ ನಾನು ನಾನ್ ವೆಜ್ ಜಾಸ್ತಿ ಮಾಡೋದಿಲ್ಲ ಆಯುಧ ಪೂಜೆಯಲ್ಲಿ, ಯಾಕಂದರೆ ನೆಕ್ಸ್ಟ್ ಡೇಗೆ ಚಾಮುಂಡೇಶ್ವರಿ ಕೆಳಗಡೆ ಬರ್ತಾರೆ, ಅದನ್ನು ನೋಡೋಕೆ ಹೋಗ್ತೀವಿ ಅಥವಾ ದಸರಾ ನೋಡೋಕೆ ಹೋಗ್ತೀವಿ ಅಂತೇಳಿ ನಾನೇನು ನಾನ್ ವೆಜ್ ಮನೇಲಿ ಮಾಡೋಕ್ಕೆ ಹೋಗೋದಿಲ್ಲ, ಹೊರಗಡೆ ಬೇಕಾದ್ರೆ ತಿಂತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸಿ ಸಾಯಂಕಾಲದ ಮೇಲೆ ಇಲ್ಲಿ ನಾವು ಬನ್ನಿ ಮಂಟಪ ಪಂಜಿತ್ ಕವಾಯಿನ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಜಂಬೂಸವಾರಿ ದಿನ, ಹಿಂದಿನ ದಿನವೂ ನಡೆಯುತ್ತೆ, ಇವತ್ತು ರಿಹರ್ಸಲ್ಲು. ಬಟ್ ರಿಹರ್ಸಲ್ ಅಂತೇಳಿ ತುಂಬ ಚೆನ್ನಾಗಿರುತ್ತೆ, ಏನು ಜಂಬೂಸವಾರಿ ದಿನ ನಡೆಯುತ್ತೋ ಅದೇ ಥರನೇ ಇವತ್ತು ಕೂಡ ಇರುತ್ತೆ. ಹಾಗಾಗಿ ಹೊರಟಿದ್ದೀವಿ. ಆಯುಧ ಪೂಜೆ ದಿನ ಮಳೆ, ಮೈಸೂರಲ್ಲಿ ವಿಜಯದಶಮಿ ದಿನವೂ ಮಳೆ ಆಯಿತು. ಹಾಗೆ ನೋಡಿ, ಚಾಮುಂಡಿ ಬೆಟ್ಟದಲ್ಲಿ ಮಳೆ ಇಲ್ಲ, ಬಿಸಿಲಿದೆ, ಇಲ್ಲಿ ಸ್ವಲ್ಪ ಮಳೆ ಇತ್ತು, ಹಾಗಾಗಿ ಪಂಜಿತ್ ಕವಾಯಿಗೆ ಹೊರಟಿದ್ದೀವಿ. ಇವಾಗಲೇ ನೋಡಿ ಎಷ್ಟು ಜನ ನಾಳೆಗೆ ಇರೋದ್ರಿಂದ ಒಂದು ದಿನ ಮುಂಚೆನೇ ಟಾರ್ಪಲ್ ಹಾಸೋದು, ಚೇರ್ ತಂದು ಮಡಗೋದು, ಏನು ಅವ್ರ ಮನೇಲಿ ಏನು ಬೇಡ ವಸ್ತು ಅದನ್ನೆಲ್ಲ ತೊಗೊಬಂದ್ಬಿಟ್ಟಿರ್ತಾರೆ. ಹೋದ ವರ್ಷ ಅಂತೂ ಒಬ್ಬರು ಫ್ರಿಜ್ಜೇ ತೊಗೊಬಂದಿಟ್ಬಿಟ್ಟಿದ್ರು, ಕೆಟ್ಟೋಗಿರೋದು. ಹಾಗಾಗಿ ಇವಾಗ ನಾವು ಪಂಜಿತ್ ಕವಾಯಿ ನಡೆಯೋ ಪ್ಲೇಸಿಗೆ ಬಂದಿದ್ದೀವಿ. ಇದು ಬಂದು ಬನ್ನಿ ಮಂಟಪ ಬಂದ್ವಿ. ಸ್ವಲ್ಪ ಬೇಗ ಬಂದರೆ ನೀಟಾಗಿರೋ ಜಾಗದಲ್ಲಿ ಕೂತ್ಕೋಬೋದು, ನಮ್ಗೆ ಎಲ್ಲಿ ಕಂಫರ್ಟಬಲ್ ಇರುತ್ತೋ ಅಲ್ಲಿ ಕೂತ್ಕೋಬೋದು ಅಂತೇಳಿ ಸ್ವಲ್ಪ 4:30-4:45 ಬಂದಿದ್ದೀವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದೇ 7:30-8 ಗಂಟೆಗೆ, ಆದ್ರೂ
ಸ್ವಲ್ಪ ಬೇಗ ಬಂದಿದ್ವಿ ಹಾಗಾಗಿ ಇಲ್ಲೂ ಕೂಡ ಪ್ರಾಕ್ಟೀಸ್ ನಡೀತಾ ಇತ್ತು ಅಶ್ವದಳದ್ದು ನೋಡಿ ನೋಡ್ತಿದ್ದಂಗೆ ಜನ ಎಲ್ಲ ಪೂರ್ತಿ ಆದರೂ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ತುಂಬಾ ಜನ ಬಂದಿದ್ರಪ್ಪ ಎಷ್ಟು ಅಂದರೆ ಟಿಕೆಟ್ ಎಷ್ಟು ಇಶ್ಯೂ ಮಾಡಿರ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರ್ತಾರೆ ಅಂತಲೇ ಹೇಳ್ಬೋದು ಯಾವಾಗಲೂ ಇದು ಪಂಜಿತ್ ಕವಾಯಿ ಬಂದು ನಾನು ಒಂದು 5 ವರ್ಷ 6 ವರ್ಷದ ಹಿಂದೆ ನೋಡಿದ್ದು ಅಲ್ಲಿಂದ ಇಲ್ಲಿ ತನಕ ನೋಡೇ ಇರಲಿಲ್ಲ ಇದೇ ಗ್ರೌಂಡ್ ಅಲ್ಲಿ ಡ್ರೋನ್ ಶೋ ಕೂಡ ಆಯಿತು ಇವತ್ತು ಕೂಡ ಡ್ರೋನ್ ಶೋ ಆಯಿತು ನಮಗೆ ಎರಡೆರಡು ಸಲ ನೋಡಿದಂಗಾಯ್ತು ಬಟ್ ಡ್ರೋನ್ ಶೋ ಮಾತ್ರ ಇವತ್ತು ಈ ವರ್ಷ ಹೈಲೈಟ್ ಅಂತಲೇ ಹೇಳ್ಬೋದು ದಸರಾಗೆ ಯಾಕಂದರೆ 1.5 ಸಾವಿರ ಡ್ರೋನಲ್ಲಿ ಆ ಥರ ಮಾಡೋದು ನಿಮಗೆ ನೋಡಿದಾಗ ಅನ್ನಿಸ್ಬೋದು ಅದೇನು ಲೈಟಿಂಗ್ಸ್ ಅಂತ ಬಟ್ ಡ್ರೋನ್ ಆಪ್ರೇಟ್ ಮಾಡೋದಿದೆಯಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿಗೂ ಕೂಡ ಗೆಸ್ಟ್ ಬಂದು ಇವಾಗ ನಾವು ಸ್ಕೂಲಲ್ಲೆಲ್ಲ ಮಾಡ್ತೀವಲ್ಲ ಮಾಸ್ಕ್ ಪಿಟಿ ಆ ಥರದ್ದೆಲ್ಲ ಮಾಡಿನೇ ಇದನ್ನು ಫಂಕ್ಷನ್ ಸ್ಟಾರ್ಟ್ ಮಾಡೋದು ಇದು ಬಂದು ಪೊಲೀಸ್ ಅವರು ಮತ್ತು ಬೈಕ್ ರೈಡ್ ತರಬೇತಿ ಇರುತ್ತಲ್ಲ ಅವ್ರುಗಳು ಮತ್ತು ಒಂದು 2-3 ಸ್ಕೂಲ್ ಮಕ್ಕಳು ಕೂಡ ಬಂದಿರ್ತಾರೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀವಿ ಇವಾಗ ತುಂಬ ಚೆನ್ನಾಗಿರುತ್ತೆ ಇದು ಮೊಬೈಲಲ್ಲಿ ನೋಡೋದಕ್ಕಿಂತ ನಮಗೆ ಲೈವಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಇಲ್ಲಿ ಜನ ಎಷ್ಟಿದೆ ಅಂತ ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿ ಹೋದಾಗಲೇ ಗೊತ್ತಾಗೋದು ಜನ ಎಷ್ಟಿರುತ್ತೆ ಅಂತ ಹಾಗೆಯೇ ಇಲ್ಲಿ ಸಿಡಿಮದ್ದು ಗುಂಡ ಹಾರಿಸ್ತಾ ಇದ್ರು ಯಪ್ಪ ಭಯಂಕರವಾಗಿತ್ತು ಗುಂಡಾರಿಸೋದು ಅಂತಂದರೆ ಎದೆಯೆಲ್ಲ ಡಗ್ ಡಗ್ ಅಂತ ಇತ್ತು ಅಂತಲೇ ಹೇಳ್ಬೋದು ಹೀಗೆ ಸುಮಾರು ಮಾಸ್ಪಟಿ ಮತ್ತು ಎನ್ ಸಿ ಸಿ ಅವ್ರದ್ದೆಲ್ಲ ಆದಮೇಲೆ ಡ್ರೋನ್ ಶೋಗೆ ಫಸ್ಟಿಗೆ ಸ್ಟಾರ್ಟ್ ಆಯಿತು ನಾನು ಆಲ್ರೆಡಿ ನಿಮಗೆ ಡ್ರೋನ್ ಶೋ ತೋರಿಸಿದ್ದೀನಿ ಅಲ್ವಾ ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇವಾಗ ಬರ್ತಿರೋದು ಬೈಕ್ ರೈಡು ಬೈಕ್ ರೈಡ್ ಅಂತೂ ಯಪ್ಪ ಒಂದು ಬೈಕಲ್ಲಿ 6 ಜನ 7 ಜನ ಸಖತ್ತಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನಿಮಗೆ ಇಲ್ಲಿ ಅಷ್ಟು ಕ್ರೇಜ್ ಅಂತಲೇ ಅನ್ನಿಸ್ತಾ ಇಲ್ವೇನೋ ಬಟ್ ರಿಯಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗಂತ ಹೇಳಿ ವರ್ಷ ವರ್ಷ ನೋಡೋದಕ್ಕೆ ಏನು ಇಂಟ್ರೆಸ್ಟ್ ಬರುತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ಒಂದು 4 ವರ್ಷ 5 ವರ್ಷಕ್ಕೆ ಒಂದೊಂದ್ಸಲ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನಾಯಿತು ಇಲ್ಲಿ ಬೈಕ್ ರೈಡ್ ನಡೆಯುವಾಗ ಜೋರು ಮಳೆ ಬಂತು ಪಾಪ ನಮ್ಮ ಎದುರುಗಡೆ ಕೂತಿರೋರಿಗೆಲ್ಲ ಮಳೆ ನಮಗೆ ಸ್ವಲ್ಪ ಪೆಂಡಲ್ ಇದ್ದಿದ್ದರಿಂದ ನಾವು ಸ್ವಲ್ಪ ಜನ ಸೇಫ್ ಆದ್ವಿ ನಿನ್ನಿದ್ದವ್ರಿಗೆಲ್ಲ ಪೆಂಡಲ್ ಇಲ್ಲ ಹಾಗಾಗಿ ಛತ್ರಿ ತಂದಿರೋರು ಛತ್ರಿ ಮತ್ತು ಚೇರ್ನೇ ದಬಾಕೊಂಡು ನಿಂತ್ಕೊಂಡ್ರು ಸ್ವಲ್ಪ ಬೇಜಾರಾಯಿತು ಮಳೆ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಮಕ್ಕಳು ಚಿಕ್ಕ ಮಕ್ಕಳು ವಯಸ್ಸಾದವರು ಎಲ್ಲರನ್ನೂ ಕರ್ಕೊಂಬಂದಿರ್ತಾರಲ್ವಾ ಬಟ್ ಯಾರಿಗೂ ಕೂಡ ಹೋಗಬೇಕು ಅನ್ನೋ ಮನಸ್ಸೇ ಇಲ್ಲ ಯಾಕಂದರೆ ವರ್ಷಕ್ಕೆ ಒಂದ್ಸಲ ನಡೆಯೋದು ಎಷ್ಟೋ ವರ್ಷಕ್ಕೆ ಪಾಸ್ ಸಿಕ್ಕಿರುತ್ತೆ ಅವ್ರಿಗೆ ಬಂದಿರ್ತಾರೆ ತುಂಬ ದೂರದಿಂದ ಬಂದಿರ್ತಾರೆ ಅಂತೇಳಿ ಯಾರೂ ಹೋಗಲಿಲ್ಲ ಎಲ್ಲರೂ ಕೂಡ ಮಳೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ರು ನೋಡಿ ಈ ಬೈಕ್ ರೈಡ್ ಇದನ್ನು ಲೈವಲ್ಲಿ ನೋಡೋಕ್ಕಂತೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದ್ರ ಜೊತೆಗೆ ಕುದುರೆಗಳದ್ದು ಕೂಡ ಸ್ವಲ್ಪ ಸಾಹಸನ ಮಾಡ್ತಾರೆ ನಾನು ಕೇಳ್ಪಟ್ಟಂಗೆ ಇವತ್ತಿಗೂ ಕುದುರೆನ ಯೂಸ್ ಮಾಡ್ತಾರೆ ನಮ್ಮ ಮೈಸೂರಿನ ಪೊಲೀಸ್ನವರು ನಾನು ಕೂಡ ನೋಡಿದ್ದೀನಿ ಎಷ್ಟೋ ಸಲ ಮೈಸೂರಲ್ಲಿ ಕುದುರೆಗಳನ್ನ ಯೂಸ್ ಮಾಡ್ತಾರೆ ಅದು ಪ್ರಥಮ ಬಾರಿಗೆ ಮೈಸೂರದ್ದು ಅಂತ ಹೇಳಿದಾಗ ನನಗಂತೂ ತುಂಬಾ ಖುಷಿಯಾಯಿತು ಹಾಗೆ ಕುದುರೆದೆಲ್ಲ ಮುಗಿದ್ಮೇಲೆ ಇದು ಲಾಸ್ಟು ಪಂಜಿತ್ ಕವಾಯಿ ಹಾಗೆಯೇ ಇದಕ್ಕೋಸ್ಕರನೇ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ಹಾಗಾಗಿ 3 ಗೇಟ್ಗಳಿಂದ ಎಷ್ಟು ಜನ ಅಂದರೆ ಸಿಕ್ಕಾಪಡೆ ಜನ ಪ್ರಾಕ್ಟೀಸ್ ಮಾಡಿದರು ಎಲ್ಲರೂ ರೆಡ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈವಲ್ಲಿ ಈಗ ಈ ಥರ ಬಂದು ಆ ಸೌಂಡು ಎಲ್ಲದಕ್ಕೂ ಈ ಥರ ಎಲ್ಲ ಬಂದು ಸುಮಾರು ಅವರು ಲೆಟರ್ಸ್ಗಳನ್ನ ಬರೀತಿದ್ರು ಕರ್ನಾಟಕ ಸುವರ್ಣ ಕರ್ನಾಟಕ ಅಂತೇಳಿ ಸ್ವಾಗತ ಈ ಥರದ್ದೆಲ್ಲ ಬರೆದಾಗ ಆ ಕ್ರೌಡ್ಗೆ ಏನೋ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸಾರಿ ನಾನು ಇಲ್ಲಿ ಯಾವುದೇ ಲೈವ್ ವಿಡಿಯೋನ ಹಾಕೋಕ್ಕಾಗ್ತಿಲ್ಲ ಎಲ್ಲದಕ್ಕೂ ಕರ್ನಾಟಕ ಅಂದರೆ ಮ್ಯೂಸಿಕ್ ಇತ್ತು ಮ್ಯೂಸಿಕ್ನ ಇಲ್ಲಿ ನಾವು ಹಾಡ್ ಮಾಡೋಂಗಿಲ್ಲ ಯೂಟ್ಯೂಬಲ್ಲಿ ಕಾಪಿರೈಟ್ ಇಶ್ಯೂ ಆಗೋದ್ರಿಂದ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನಾನು ಅವಾಗವಾಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಇದು ವಿಡಿಯೋನ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಅರಸಿಮನೆ ಅಂತಲೇ ಇದೆ ನಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಅಲ್ಲೂ ಕೂಡ ಹೋಗಿ ನೋಡ್ಬೋದು ಇದಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗನ್ಸಿದ್ದು ಇದು ಟಿ
ಟಿವಿಯಲ್ಲಿ ಚಂದನ ಟಿವಿಯಲ್ಲಿ ಯಾವಾಗಲೂ ಲೈವ್ ಬರ್ತಿರುತ್ತೆ ದಸರಾ ಟೈಮಲ್ಲಿ ಮುಗಿದ ತಕ್ಷಣ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಲೈವಲ್ಲಿ ಲೈವ್ಗಿಂತನೂ ಯಾಕಂದರೆ ಅವರು ಡ್ರೋನ್ ಶಾಟ್ ಅಥವಾ ಯಂತ್ರಲ್ಲಾದರೂ ತೋರಿಸ್ತಿರುತ್ತೆ ಇಲ್ಲಿ ವಗೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು ಸೈಡಿಂದ ನೋಡ್ತಿರ್ತೀವಿ ನಾವು ಟಿವಿಲಾದರೆ ಆಲ್ಮೋಸ್ಟ್ ಎಲ್ಲ ಸೈಡಿಂದನೂ ಕವರ್ ಮಾಡಿರ್ತಾರಲ್ವ ಹಾಗಾಗಿ ಚೆನ್ನಾಗಿತ್ತು ಅದನ್ನು ಕೂಡ ಮುಗಿಸ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಆಯ್ತಲ್ವ ಒಂದು ಸ್ವಲ್ಪ ಬೇಜಾರಾಯಿತು ಆಯ್ತಾಯಿತು ಅಷ್ಟರಲ್ಲಿ ಹೊರಗಡೆ ಬಂದರೆ ಮಳೆ ಕೂಡ ಬಂದಿತ್ತಲ್ಲ ಈ ಲೈಟಿಂಗ್ಸ್ ನೋಡಿದಕ್ಕೆ ಆ ಬೇಜಾರೆಲ್ಲ ಹೊರಟೋಗ್ಬಿಡುತ್ತೆ ಮೈಸೂರವರ್ಸ್ಗೆ ಅಂದರೆ ಲೈಟಿಂಗ್ಸ್ ನೋಡಿದಕ್ಕೆ ಹೊರಗಡೆ ಬಂದಿಟ್ಕೆ ಲೈಟಿಂಗ್ಸ್ ನೋಡಿದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ನನಗೆ ಎಷ್ಟು ಸಲ ಲೈಟಿಂಗ್ಸ್ ನೋಡಿದ್ರು ಬೋರೇ ಆಗಲ್ಲ ಹಾಗೆ ಅರಸು ರೋಡಲ್ಲಿ ಒಂದು ಲೈಟಿಂಗ್ಸ್ ನೋಡಿರಲಿಲ್ಲ ಅರಸು ರೋಡಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಾವೀಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಇದು ಕೂಡ ನಾನು ಲೈಟಿಂಗ್ಸ್ ನೋಡಿರಲಿಲ್ಲ ಇದು ಬಂದು ಯೂನಿವರ್ಸಿಟಿ ಗ್ರೌಂಡ್ ಅಂತ ಅನಿಸುತ್ತೆ ಅಲ್ಲಿಂದ ಕೂಡ ಮನೆಗೆ ಹೋಗ್ತಾ ಇದ್ದೀವಿ ಬಟ್ ಒನ್ ವೇ ಆಗಿರೋದ್ರಿಂದ ಯಾವ ರೋಡಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಾಗಲ್ಲ ಎಲ್ಲೆಲ್ಲಿ ಲೈಟಿಂಗ್ಸ್ ಸಿಗುತ್ತೋ ಅಲ್ಲೆಲ್ಲ ನೋಡಿಕೊಂಡು ನಾವು ಮನೆ ಕಡೆಗೆ ಹೊರಟ್ವಿ ಹಾಗೆ ನಿಮ್ಮ ಮನೇಲಿ ದಸರಾ ಹೇಗಿತ್ತು ನಿಮ್ಮ ಮನೆ ದಸರಾ ಹೇಗಿತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು